ನಮಸ್ಕಾರ ನನ್ನ ಹೆಸರು ರಂಗಸ್ವಾಮಿ ಬೆಳಕವಾಡಿ ನಾನು ಯಾವ ರಾಜಕೀಯ ಪಕ್ಷದ ಪರವಾಗಿ ವಿರೋಧವಾಗಿ ಇಲ್ಲ ನಾನು ಒಬ್ಬ ಪ್ರಾಧ್ಯಾಪಕ ನಿವೃತ್ತ ಪ್ರಾಧ್ಯಾಪಕ ಸೊ ನಿನ್ನೆ ನಾನು ಪೇಪರ್ ನ್ಯೂಸ್ ಪೇಪರಲ್ಲಿ ನೋಡಿದೆ ಟಿ ವಿಯಲ್ಲಿ ನೋಡಿದೆ ಕೆ ಪಿ ಸಿ ಸಿ ಕಾರ್ಯಾಧ್ಯಕ್ಷ ಹಾಗೂ ಯಮಕನ ಮರಡಿ ಶಾಸಕರಾದಂತಹ ಸತೀಶ್ ಜಾರಕಿಹೊಳಿಯವರು ಒಂದು ಅತ್ಯುತ್ತಮವಾದಂತಹ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ ಮನೆ ಮನೆಗೆ ಬುದ್ಧ ಬಸವ ಅಂಬೇಡ್ಕರ್ ಕಾರ್ಯಕ್ರಮ ಬೆಳಗಾವಿ ನಿಪ್ಪಾಣಿಯಲ್ಲಿ ಮಾಡಿದ್ದಾರೆ ಅಲ್ಲಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಏನಂತ ಹೇಳಿದರೆ ಹಿಂದೂ ಎಚ್ ಐ ಎನ್ ಡಿ ಎಚ್ ಯು ಹಿಂದೂ ಅನ್ನುವಂತಹ ಪದ ಪ್ರಶ್ಯ ದೇಶದ ಭಾಷೆಯಲ್ಲಿ ಅದು ಅಶ್ಲೀಲ ಪದವನ್ನು ಅರ್ಥವನ್ನು ಕೊಡುತ್ತೆ ಅಂತ ಹೇಳಿದ್ದಾರೆ ಅದು ಸರಿ ಇದೆ ಲಗತ್ ಹಿ ಕಿಶೋರಿ ಅನ್ನುವಂತಹ ಶಬ್ದಕೋಶದ ಒಂದು ನಿಘಂಟು ಸಾವಿರದ ಒಂಬೈನೂರ ಅರವತ್ ನಾಲ್ಕರಲ್ಲಿ ಲಖನೋದಲ್ಲಿ ಮೌಲ್ವಿ ಸೈಯದ್ ಹುಸೇನ್ ಸಾಹೇಬ್ ರಿಜ್ವಿ ಅನ್ನುವಂಥವರು ಬರೆದಿದ್ದಾರೆ ಮೌಲ್ವಿ ಸೈಯದ್ ಹುಸೇನ್ ಸಾಹೇಬ್ ರಿಜ್ವಿ ಅನ್ನುವರು ಐನೂರ ಎಂಬತ್ನಾಲ್ಕು ಪೇಜಸ್ ಇದೆ ಲಗತೆ ಕಿಶೋರಿ ಅನ್ನುವಂತಹ ಒಂದು ನಿಘಂಟು ಡಿಕ್ಷನರಿ ಅಲ್ಲಿ ಹಿಂದೂ ಅನ್ನುವಂತಹ ಪದ ಅದ ಅರ್ಥ ಹೇಗಿದೆ ಅಂತ ಹೇಳಿದ್ರೆ ಡಕಾಯಿಟ್ ಡಕಾಯಿತ ಚೋರ್ ಕಳ್ಳ ರಹಜಾನ್ ರಸ್ತೆ ದೊರಡಿಕೋರ ಗುಲಾಮ ಈ ಅರ್ಥ ಎಲ್ಲ ಇದೆ ಹಿಂದೂ ಅನ್ನೋ ಪದಕ್ಕೆ ಅರ್ಥ ಅದು ಪರ್ಷಿಯನ್ ಭಾಷೆಯಲ್ಲಿರ್ತಕ್ಕಂತಹದ್ದು ಈ ಡಿಕ್ಷನರಿ ಪರ್ಷಿಯಾದಿಂದ ಉರ್ದು ಭಾಷೆಗೆ ತರ್ಜೆ ಆಗಿರ್ತಕ್ಕಂತಹ ಒಂದು ನಿಘಂಟು ಪ್ರಾಯಶಃ ಇದನ್ನೇ ಕುರಿತು ಅವರು ಹೇಳಿರಬಹುದು ಅನಿಸುತ್ತೆ ಹಿಂದೂ ಎಂಬುದು ಭಾರತೀಯವಲ್ಲ ಅದೊಂದು ಪರ್ಷಿಯನ್ ಪದ ಅಂತ ಅದಕ್ಕೆ ಶಬ್ದದ ಅರ್ಥ ಅಶ್ಲೀಲ ಅಂತ ಹೇಳಿದ್ದಾರೆ ಅಂದರೆ ಈ ಕೆಟ್ಟ ನಕಾರಾತ್ಮಕವಾದಂತಹ ಪದಗಳ ಜೋಡಣೆ ಆ ಡಿಕ್ಷನರಿಯಲ್ಲಿ ನಾವು ಕಾಣ್ತೇವೆ ಮತ್ತೊಮ್ಮೆ ಹೇಳ್ತಾ ಇದ್ದೀವಿ ಡಕಾಯ್ಟ್ ಹಿಂದೂ ಅಂದರೆ ಚೋರ್ ರಾಜಾ ರಹಜಾನ್ ಗುಲಾಮ್ ಅನ್ನುವಂತಹ ಅರ್ಥ ಆ ಡಿಕ್ಷನರಿಲಿ ಇರತಕ್ಕಂತಹದ್ದು ಕ್ರಿಸ್ತಪೂರ್ವ ಎರಡು ಸಾವಿರದಲ್ಲಿ ಆರ್ಯನರು ಮಧ್ಯ ಏಷ್ಯಾದಿಂದ ಭಾರತದ ವಾಯುವ್ಯ ಮಾರ್ಗವಾಗಿ ಆಫ್ಘಾನಿಸ್ತಾನ ಪಾಕಿಸ್ತಾನ ಮತ್ತು ಭಾರತಕ್ಕೆ ಬಂದು ಸುಮಾರು ನಾಲ್ಕು ಸಾವಿರದ ಇಪ್ಪತ್ತೆರಡು ವರ್ಷಗಳಾಗಿದೆ ಅವರು ಸಪ್ತ ಸಿಂಧು ಅನ್ನುವಂತಹ ನದಿಗಳಲ್ಲಿ ಸಪ್ತ ಸಿಂಧು ಏಳು ನದಿಗಳಲ್ಲಿ ಏಳು ನದಿಗಳು ಹರಿಯುವ ಒಂದು ತೀರದ ಪ್ರದೇಶದಲ್ಲಿ ಪಂಜಾಬ್ ರೀಜನ್ ಅಂತ ನಾವು ಕರಿತೇವೆ ಪಂಜಾಬ್ನ ಪ್ರದೇಶ ಅಲ್ಲಿ ಅವರು ವಾಸವಾಗಿದ್ರು ಆ ಏಳು ನದಿ ಯಾವುದಪ್ಪ ಅಂದರೆ ರಾಯ್ ರಾವಿ ಬಿಯಾ ಸಟ್ಲೇಜ್ ಜೇನಾಬ್ ಜೇಲಂ ಸರಸ್ವತಿ ಮತ್ತು ದ್ವಿಷಧ್ವಧಿ ಅನ್ನುವಂತಹ ಏಳು ನದಿಗಳ ಪ್ರದೇಶಗಳಲ್ಲಿ ವಾಸವಾಗಿದ್ದರು ಅವರು ಅವರು ಹಿಂದೂ ಅವರು ಆಕ್ಚುಲಿ ಪರ್ಷಿಯನ್ ಭಾಷೆ ಇರೋದ್ರಿಂದ ಅವರಿಗೆ ಉಚ್ಚಾರಣೆಯ ಸಮಸ್ಯೆಗಳಾಗಿದ್ದರಿಂದ ಸಿಂಧೂ ನದಿಯಲ್ಲಿ ವಾಸ ಜನರನ್ನು ಭಾರತೀಯರನ್ನು ಗುರುತಿಸ್ಲಿಕ್ಕೆ ಆಗದೇನೆ ಹಿಂದೂ ಅಂತ ಉಚ್ಚಾರಣೆ ಮಾಡಿದ್ರು ಸಿಂಧು ಅನ್ನೋದು ಎಸ್ ಅನ್ನುವಂತಹ ಪದ ಉಚ್ಚಾರಣೆ ಮಾಡ್ದೇನೆ ಹೆಚ್ಚನ ಪದದಲ್ಲಿ ಅದನ್ನು ಆ ಪದವನ್ನು ಉಚ್ಚಾರಣೆ ಮಾಡಿದ್ರು ಹಿಂದೂ ಅಂತ ಸೊ ಹಾಗೆ ನಾವು ಅದನ್ನು ನಾವು ಕಾಣ್ತೇವೆ ಆ ಪದಗಳ ಬಂದಿರತಕ್ಕಂಥ ಬಳಕೆಯಲ್ಲಿ ನಾವು ಕಾಣ್ತೇವೆ ಪಂಜಾಬ್ ಪ್ರದೇಶದಲ್ಲಿ ಸಪ್ತ ಸಿಂಧು ಎಂಬ ಪದಗಳನ್ನು ಏನು ಪದಗಳಲ್ಲಿ ಕರಿತಾ ಇದ್ರು ಆ ಪ್ರೂಪ್ರದೇಶವನ್ನ ಅದನ್ನು ಕೂಡ ಈ ಪರ್ಷಿಯನ್ ಅವರು ಸಪ್ತ ಸಿಂಧು ಅನ್ನೋದನ್ನ ಹಪ್ತ ಸಿಂಧು ಹಿಂದೂ ಅಂತ ಕೂಡ ಕರೆದಿದ್ದಾರೆ ಹಪ್ತ ಎಚ್ ಎ ಪಿ ಟಿ ಎಚ್ ಐ ಎನ್ ಡಿ ಯು ಹಪ್ತ ಹಿಂದೂ ಅಂತ ಇದು ಝೆಂದ್ ಅವ್ಯಸ್ತ ಅಂದ್ರೆ ಜರಾಸ್ಟ್ರಿಯನ್ ಬರವಣಿಗೆಯಲ್ಲಿ ನಾವು ಇದನ್ನ ಕಾಣ್ತೇವೆ ಅಂದರೆ ಪರ್ಷಿಯನ್ ಅವರು ಸ್ಪಷ್ಟವಾಗಿ ಉಚ್ಚಾರಣೆ ಮಾಡಕ್ಕೆ ಆಗದೇ ಇದ್ದುದರಿಂದ ಅವರು ಹೆಚ್ಚನ್ನು ಬಳಸಿ ಸಿಂಧೂ ನದಿಯನ್ನ ಬದಲಾಗಿ ಹಿಂದೂ ನದಿ ಅನ್ನೋದನ್ನು ಬಳಸಿರೋದನ್ನು ನಾವು ಕಾಣ್ತೇವೆ ಐತಿಹಾಸಿಕವಾಗಿ ಅವರು ಬಂದ ನಂತರ ಗ್ರೀಕ್ನವರು ಕೂಡ ಸಿಂಧೂ ನದಿಯನ್ನ ಇಂಡಸ್ ಅಂತ ಬಳಸಿದ್ರು ಇಂಡಸ್ ಐ ಎನ್ ಡಿ ಯು ಎಸ್ ಇಂಡಸ್ ಅನ್ನೋ ಪದವನ್ನು ಅವರು ಬಳಸಿದ್ರು ಉಚ್ಚಾರಣೆ ಮಾಡೋಕ್ಕಾಗ್ದೇನೆ ಎಸ್ ಅನ್ನೋದನ್ನು ಬದಲಾಗಿ ಐ ಅಂತ ಬಳಸಿದ್ರು ಅರವನವರು ಭಾರತಕ್ಕೆ ಬಂದಾಗ ಅವರು ಅಲ್ ಹಿಂದ್ ಅಂತ ಬಳಸಿದ್ರು ಇಂಡಿಯನ್ ಸಬ್ ಕಾಂಟಿನೆಂಟ್ ಅನ್ನ ಹಲ್ ಹಿಂದ್ ಎ ಎಲ್ ಎಚ್ ಐ ಎನ್ ಡಿ ಹಲ್ ಹಿಂದ್ ಅನ್ನೋದನ್ನು ಬಳಸಿರೋದನ್ನು ನಾವು ಕಾಣ್ತೇವೆ ಐತಿಹಾಸಿಕವಾಗಿ ಹನ್ನೊಂದನೇ ಶತಮಾನದಲ್ಲಿ ಅಲ್ ಬಿರೋನಿ ಮಹಮ್ಮದ್ ಗಜನಿಯವರ ಒಂದು ಒತ್ತಾಸೆಯ ಮೇರೆಗೆ ಹನ್ನೊಂದನೇ ಶತಮಾನದಲ್ಲಿ ಅಲ್ ಬಿರೋನಿ ಅನ್ನುವಂತಹ ಇದು ಪ್ರಪ್ರಥಮ ಮುಸ್ಲಿಂ ವಿದ್ವಾ ಸ್ಕಾಲರ್ ಅನ್ನುವಂಥವರು ಭಾರತಕ್ಕೆ ಬಂದು ಗಜನಿ ಮಹಮ್ಮದ್ ಕಾಲದ ಘಟ್ಟದ ಸಂದರ್ಭದಲ್ಲಿ ಹನ್ನೊಂದನೇ ಶತಮಾನದಲ್ಲಿ ಒಂದು ಕೃತಿಯನ್ನು ಬರೀತಾರೆ ಭಾರತ ದೇಶದ ಉದ್ದಾಗಲು ಸ್ಟಡಿ ಮಾಡಿ ತರಿಖ್ ಅಲ್ ಹಿಂದ್ ಅಂತ ಥರಿಕ್ ಹಿಲ್ ಅಂದ ಅನ್ನೋ ಒಂದು ಗ್ರಂಥವನ್ನು ಬರೀತಾರೆ ಅಲ್ಲೂ ಕೂಡ ಹಿಂದ್ ಅನ್ನುವಂತಹ ಪದವನ್ನು ನಾವು ಗಮನಿಸಬಹುದಾಗಿದೆ ಸಾವಿರದ ಆರುನೂರ ನಲವತ್ತ ಒಂಬತ್ತರಲ್ಲಿ ಸೆಬಾಸ್ಟಿಯಾ ಮೊನ್ರಿಕ್ ಅನ್ನುವಂತಹ ಒಬ್ಬ ಕ್ರಿಶ್ಚಿಯನ್ ಸಂತ ಸಾವಿರದ ಆರುನೂರ ನಲವತ್ತ ಒಂಬತ್ತರಲ್ಲಿ ಹಿಂದೂ ಎಚ್ ಐ ಎನ್ ಡಿ ಯು ಹಿಂದೂ ಅನ್ನುವಂತಹ ಪದವನ್ನು ಧಾರ್ಮಿಕ ಅರ್ಥದಲ್ಲಿ ಬಳಸಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ ಹಾಗೆಯೇ ಮುಸ್ಲಿಂ ರೂಲರ್ಸ್ಗಳು ಭಾರತದ ಕಡೆಗೆ ಬಂದಾಗ ಅವರಿಗೆ ಭಾರತವನ್ನು ಹಿಂದೂಸ್ತಾನ್ ಅಂತ ಕರೆದಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ ಸೊ ಹೀಗೆ ಹಿಂದೂಸ್ತಾನ್ ಹಿಂದೂ ಅನ್ನುವಂತಹ ಪದಗಳು ಹೀಗೆ ಬಂದಿರತಕ್ಕಂಥದ್ದು ನಾವು ಕಾಣ್ತೇವೆ ಈ ಪರ್ಷಿಯನ್ ಭಾಷೆಯಲ್ಲಿ ನಕಾರಾತ್ಮಕವಾದಂತಹ ಆ ಪದಗಳ ಅರ್ಥ ಇರುವುದನ್ನು ನಾವು ಕಾಣ್ತೇವೆ ಹಿಂದೂ ಅನ್ನೋದಕ್ಕೆ ಇದನ್ನೇ ಕುರಿತು ಸತೀಶ್ ಜಾರಕಿಹೊಳಿ ಒಂದು ಸಂದರ್ಭದಲ್ಲಿ ಹೇಳಿದ್ದಾರೆ ಅದು ಅದು ಅದನ್ನು ತಪ್ಪು ಅಂತ ಭ್ರಮಿಸಿ ಅವ್ರ ಮೇಲೆ ಬಹಳ ಟೀಕೆ ಮಾಡ್ತಿರ್ತಕ್ಕಂತಹದ್ದು ಅವಹೇಳನ ಮಾಡ್ತಕ್ಕಂತಹದ್ದು ಇದು ನಿಜಕ್ಕೂ ಒಪ್ಕೊಳ್ತಕ್ಕಂತಹದ್ದಲ್ಲ ಇದು ಬಹಳ ವಿಷಾದನೀಯ ಮತ್ತು ಖಂಡನೀಯವಾಗಿರ್ತಕ್ಕಂತಹದ್ದು ಸೊ ಸತೀಶ್ ಜಾರಕಿಹೊಳಿ ಅನ್ನುವಂಥವರು ಪ್ರಗತಿಪರವಾದಂತಹ ಒಬ್ಬ ಶಾಸಕರವರು ಅವರ ಯಮಕರನ ಮರಡಿ ಎನ್ನುವಂತಹ ಪ್ರದೇಶದಲ್ಲಿ ಯಾವ ಜಾತಿ ಧರ್ಮ ಭಾಷೆ ಏನೂ ನೋಡ್ದೇನೆ ಎಲ್ಲ ಜನಗಳಿಗೂ ಎಲ್ಲ ಆ ಪ್ರದೇಶದಲ್ಲಿರ್ತಕ್ಕಂಥ ಎಲ್ಲ ಜನರ ಹಿತಾಸಕ್ತಿಗೆ ಅನುಗುಣವಾಗಿ ಸಕಾರಾತ್ಮಕವಾಗಿ ಸ್ಪಂದಿಸ್ತಕ್ಕಂತಹ ವ್ಯಕ್ತಿ ಅಂತ ನಮಗೆ ಮಾಹಿತಿ ಬಂದಿದೆ ತಿಳಿದು ಬಂದಿದೆ ಅನೇಕ ಪೇಪರ್ಗಳಲ್ಲೂ ಕೂಡ ಅವ್ರು ಮಾಡಿರುವ ಕಾರ್ಯಗಳು ನಮಗೆ ನಮ್ಮ ಗಮನಕ್ಕೆ ಬಂದಿದೆ ಅಂತಹ ವ್ಯಕ್ತಿಯನ್ನ ಟೀಕೆ ಮಾಡತಕ್ಕಂತಹದ್ದು ಅವರು ಅವರೇ ಸೃಷ್ಟಿ ಮಾಡಿದ್ದಾರೆ ಹಾಗೆ ಹೀಗೆ ಅಂತ ಟೀಕೆ ಮಾಡ್ತಿರ್ತಕ್ಕಂತಹದ್ದು ತುಂಬಾ ವಿಷಾದನೀಯ ಮತ್ತು ಖಂಡನೀಯವಾಗಿರ್ತಕ್ಕಂತಹದ್ದು ಮನೆ ಮನೆಗೆ ಬುದ್ಧ ಬಸವ ಅಂಬೇಡ್ಕರ್ ಕಾರ್ಯಕ್ರಮ ತಪ್ಪೇನಿದೆ ಪ್ರಪಂಚದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯರು ಕೂಡ ಒಂದೇ ಯಾರು ಮೇಲಲ್ಲ ಯಾರು ಕೀಳಲ್ಲ ಎಲ್ಲ ಒಂದೇ ಅನ್ನೋ ತತ್ವವನ್ನು ಸಾರತಕ್ಕಂತಹ ಒಂದು ಕಾರ್ಯಕ್ರಮ ಬುದ್ಧ ಬಸವ ಅಂಬೇಡ್ಕರ್ ಕಾರ್ಯಕ್ರಮ ಮನೆ ಮನೆಗೆ ತರುವಂಥ ಕಾರ್ಯಕ್ರಮ ಅಂತ ಕಾರ್ಯಕ್ರಮದಲ್ಲಿ ಅವರು ಇದನ್ನು ಕುರಿತು ಹೇಳಿದ್ದಾರೆ ಅಂತ ಹೇಳಿದ್ರೆ ತಪ್ಪೇನಿದೆ ನನಗೆ ಅರ್ಥನೇ ಆಗ್ತಾ ಇಲ್ಲ ಯಾವ ತಪ್ಪು ಇಲ್ಲ ಆದುದರಿಂದ ಈಗ ಇಲ್ಲಿ ನೋಡ್ತಿರ್ತಕ್ಕಂತಹ ನಮ್ಮ ಮಿತ್ರರು ನಾನು ಇಲ್ಲಿ ಏನು ಫೇಸ್ಬುಕ್ಕೋ ಅಥವಾ ಯೂಟ್ಯೂಬಲ್ಲಿ ಏನು ಮಾತಾಡ್ತಾ ಇದ್ದೀನೋ ಮಿತ್ರರು ದಯಮಾಡಿ ಲಗತ್ ಹಿ ಕಿಶೋರಿ ಅನ್ನುವಂತಹ ನಿಘಂಟನ್ನು ಅಧ್ಯಯನ ಮಾಡಿ ಅದು ಪರ್ಷಿಯನ್ ಉರ್ದು ಭಾಷೆಯಲ್ಲಿ ಇದೆ ಪರ್ಷಿಯನ್ ಉರ್ದು ಭಾಷೆ ಯಾರಿಗೆ ಗೊತ್ತಿದೆಯೋ ಅಂಥವ್ರ ಹತ್ರ ಹೋಗಿ ಪುಸ್ತಕ ತಗೊಂಡೋಗಿ ತಿಳಿಸ್ ತಿಳ್ಕೊಳ್ಳಿ ಲಗತ್ ಎಲ್ಲಿಯೂ ಅಲ್ಲಿ ಎಲ್ಲಿಯೂ ಜಿ ಎಚ್ ಎ ಟಿ ಇ ಕಿಶೋರಿ ಇ ಕೆ ಐ ಎಸ್ ಎಚ್ಒ ಆರ್ ಐ ಕಿಶೋರಿ ಅನ್ನುವಂತಹ ಒಂದು ಗ್ರಂಥ ಸುಮಾರು ಐನೂರ ಎಂಬತ್ ನಾಲ್ಕು ಪುಟಗಳಿದೆ ವಾಲ್ಯೂಮ್ ಒಂದು ಸೊ ಮೌಲ್ವಿ ರಿಜ್ವಿ ಬರೆದಿರತಕ್ಕಂತಹದ್ದು ದಯಮಾಡಿ ಅದನ್ನು ಅಧ್ಯಯನ ಮಾಡಿ ಅದನ್ನೇ ಅವ್ರು ಉಲ್ಲೇಖ ಮಾಡಿರತಕ್ಕಂತಹದ್ದು ಅದರಲ್ಲಿ ತಪ್ಪೇನಿದೆ ಪ್ರತಿಯೊಬ್ಬರು ಕೂಡ ತಮ್ಮ ಭಾವನೆಗಳನ್ನು ಅಭಿವ್ಯಕ್ತಿಗೊಳಿಸುವಂತಹ ಒಂದು ಸ್ವಾತಂತ್ರ್ಯ ಇದೆ ಆ ಸ್ವಾತಂತ್ರ್ಯ ಐತಿಹಾಸಿಕ ಹಿನ್ನೆಲೆ ಡಾಕ್ಯುಮೆಂಟ್ ಆಧಾರದ ಮೇಲೆ ಹೇಳಿರತಕ್ಕಂತಹದ್ದು ಏನೋ ಆಧಾರ ಹೇಳಿದ್ದೆ ಆದರೆ ಖಂಡನೀಯವಾಗಿರ್ತಕ್ಕಂಥದ್ದು ಅದರ ಆಧಾರ ಆಗಿದೆ ಅದು ಹಾಗೆಯೇ ಆರ್ಯ ಸಮಾಜವರು ಸತ್ಯಪ್ರಕಾಶ ಅನ್ನುವಂಥ ಕೃತಿಯಲ್ಲಿ ಬಾಲಗಂಗಾಧರ ತಿಲಕ ಕೂಡ ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಹಿಂದೂ ಅನ್ನೋ ಪದ ಅವಹೇಳನಕಾರಿಯಾಗಿದೆ ಅನ್ನುವಂತಹ ಪ್ರಸ್ತಾಪ ಮಾಡಿದ್ದಾರೆ ಅದನ್ನೇ ಅವರು ಕೋಟ್ ಮಾಡಿರತಕ್ಕಂತಹದ್ದು ಹೀಗಿರಬೇಕಾದ್ರೆ ಅವರನ್ನು ಟೀಕೆ ಮಾಡ್ತಿರ್ತಕ್ಕಂತಹದ್ದು ಹಿಂದೆ ಏನು ಉದ್ದೇಶ ಇದೆ ಅವರು ಕಾಂಗ್ರೆಸ್ನವರು ಅಂತನಾ ಅಥವಾ ದಲಿತರ ಪರವಾಗಿ ಕಾರ್ಯ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಕಾರಣನ ಅಥವಾ ನಮ್ದೇ ಮೆಜಾರಿಟಿ ಪಕ್ಷ ಬಿ ಜೆ ಪಿ ಇದೆ ನಾವೇನು ಬೇಕಾದ್ರೂ ಮಾತಾಡ್ಬೋದು ಅಂತನಾ ಅಥವಾ ಬಿ ಜೆ ಪಿಯಿಂದ ಸಹಾಯ ಪಡೆದಿರ್ತಕ್ಕಂತಹ ಅನೇಕ ಸಣ್ಣ ಪುಟ್ಟ ಸಂಘಟನೆಗಳು ನಾವೇನು ಮಾಡಿದ್ರೂ ನಡೆಯುತ್ತೆ ನಮ್ದೇ ಸರ್ಕಾರ ಇದೆ ಅನ್ನೋ ಭ್ರಮೆಗಾಗಿ ಅವ್ರನ್ನ ಟೀಕೆ ಮಾಡ್ತಿರ್ತಕ್ಕಂಥದ್ದು ತುಂಬಾ ಇದು ಶೋಭೆ ತರುವಂಥದ್ದಲ್ಲ ಇದನ್ನ ನಾನು ವೈಯಕ್ತಿಕವಾಗಿ ಖಂಡಿಸ್ತೇನೆ ನಾನು ಯಾರೇ ಸತ್ಯವನ್ನು ಐತಿಹಾಸಿಕ ಸತ್ಯವನ್ನು ಹೇಳೋದನ್ನ ಗೌರವಿಸ್ಬೇಕು ಬೆಂಬಲಿಸಬೇಕು ಅರ್ಥ ಮಾಡ್ಕೊಳ್ಬೇಕು ಅರ್ಥ ಮಾಡಿಕೊಂಡೇ ಅವರು ಹೇಳಿರ್ತಕ್ಕಂಥದ್ದು ಸುರೇಶ್ ಜಾರಕಿಹೊಳಿ ಅವರವರು ಸತೀಶ್ ಜಾರಕಿಹೊಳಿಯವರು ಅವರಿಗೆ ನಮ್ಗೇನು ಸಂಬಂಧಿಕರಲ್ಲ ನನಗೇನು ಪರಿಚಯಸ್ಥರು ಅಲ್ಲ ನಾನು ಟಿ ವಿಯಲ್ಲಿ ನೋಡಿದಾಗ ವಾಟ್ಸ್ಆ್ಯಪಲ್ಲಿ ನೋಡಿದಾಗ ಯೂಟ್ಯೂಬಲ್ಲಿ ನೋಡಿದಾಗ ಅವ್ರ ಬಗ್ಗೆ ಅವಹೇಳನಕಾರಿಯಾದ ಮಾತುಗಳನ್ನು ನೋಡಿ ಅದು ತಪ್ಪು ಅಂತ ಹೇಳಿಕ್ಕಾಗಿನೇ ನಾನು ಇವತ್ತು ಫೇಸ್ಬುಕ್ಕು ವಾಟ್ಸ್ಆ್ಯಪ್ ಗ್ರೂಪ್ನಲ್ಲಿ ಬಂದಿರತಕ್ಕಂತಹದ್ದು ಫೇಸ್ಬುಕ್ ಆ್ಯಂಡ್ ಯೂಟ್ಯೂಬ್ನಲ್ಲಿ ಇದೇ ನನ್ನ ಪ್ರಪ್ರಥಮ ಮಾತು ಇದಿಷ್ಟು ತಮ್ಮ ಅವಗಾಹನಿಗೆ ತರತ ನನ್ನ ಮಾತನ್ನು ಮುಗಿಸ್ತೇನೆ ಎಲ್ಲರಿಗೂ ನಮಸ್ಕಾರ ವೀಕ್ಷಣೆ ಮಾಡಿ ಯೋಚನೆ ಮಾಡಿ ಅರ್ಥ ಮಾಡ್ಕೊಳ್ಳಿ ಥ್ಯಾಂಕ್ ಯು ವೆರಿ ಮಚ್